ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ 2008 ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ 20 ಲೆಕ್ಕಗಳು ಉತ್ತರ ಹಾಗೂ ವಿವರಣೆ. ಭಾಗ 2, ಪ್ರಶ್ನೆ ಸಂಖ್ಯೆ 8. 2.05 ಪ್ಲಸ್ 1.01 ಇಂಟು 2.99ಗೆ ಅತಿ ಹತ್ತಿರದ ಬೆಲೆ ಎಷ್ಟು? ಉತ್ತರ ಎ 4, ಉತ್ತರ ಬಿ 5, ಉತ್ತರ ಸಿ 6, ಉತ್ತರ ಡಿ 9. ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರಲ್ಲ, 2.05 ಪ್ಲಸ್ 1.01 ಇಂಟು 2.99ಗೆ ಅತಿ ಹತ್ತಿರದ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ 2.05 ಇದೆಯಲ್ಲ, ಅದನ್ನು ಹಾಗೆ ಬರೆಯೋಣ. 1.01 ಇಂಟು 2.99 ಗುಣಿಸ್ಬೇಕು. ಸೊ 9 × 0 = 0, 9 × 1 = 9. ಅದೇ ಥರನೇ ಇಲ್ಲೂ 9 ಇದೆಯಲ್ಲ, ಹಾಗಾದರೆ ಇಲ್ಲಿ ಬರೆಯೋಣ 909 ಅಂತ. ಇದನ್ನು ಹಾಗೆ ಬಿಡಬೇಕು, ಯಾಕಂದರೆ ಇದು 10ರ ಸ್ಥಾನ ಅಂತ, 10 ಅಲ್ಲ. ಓಕೆ, ನೆಕ್ಸ್ಟ್ ಇದು 2 ಗುಣಿಸ್ಬೇಕೀಗ. 2 × 2 = 2, 2 × 0 = 0, 2 × 2 = 2. ಸೊ ಎಷ್ಟಾಗುತ್ತೆ? 9 + 2 = 11, 1.9 + 1 = 10, 1.213. ಸೊ ಇಲ್ಲಿ ಎಷ್ಟು ನಂಬರ್ ಆದಮೇಲೆ ಈ ಪಾಯಿಂಟ್ ಇದೆ, ದಶಮಾಂಶ ಚಿಹ್ನೆ ಅಂದರೆ ಡೆಸಿಮಲ್ ಪಾಯಿಂಟ್ ಇದೆ ಅಂದರೆ 1, 2 ಸಂಖ್ಯೆ ಆದಮೇಲೆ ಇದೆ, ಆಯಿತಾ? ಇಲ್ಲಿ ಇದು 2, ಇಲ್ಲಿ 2, 2 + 2 = 4. ಹಾಗಾದರೆ 4 ಸಂಖ್ಯೆ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು, 1, 2, 3, 4. ಅಲ್ಲಿಗೆ ಇಲ್ಲಿ 3.09 ಅಂತ ಇಡೋಣ. ಈ 2.05 ಇದೆಯಲ್ಲ, ಅದನ್ನು ಇಲ್ಲಿ ಸೇರಿಸ್ಬೇಕು, 2.05 ಪ್ಲಸ್ ಅಂತ. ಸೊ ಅಲ್ಲಿಗೆ 2.05 3.0199 ಕೂಡಿದ್ರೆ ಎಷ್ಟು ಬರುತ್ತೆ ನೋಡಿ, 9.96 ಸೊ ಅಲ್ಲಿಗೆ ಉತ್ತರದ್ದು 5.0699. ಸೊ ಅತಿ ಹತ್ತಿರದ ಬೆಲೆ ಅಂತ ಹೇಳಿದ್ರೆ 5, ಗೊತ್ತಾಯ್ತಲ್ಲ? ಅತಿ ಹತ್ತಿರದ ಬೆಲೆ ಯಾವುದು ಅಂದರೆ 5. ಸೊ ಉತ್ತರ ಸಂಖ್ಯೆ 9, 5. ಹೇಗೆಂದರೆ 2.05 ಪ್ಲಸ್ 1.01 ಇಂಟು 2.99. ಸೊ ಇದನ್ನು ಗುಣಿಸಿದ್ರೆ 3.0199 ಬರುತ್ತೆ. ಇದರ ಜೊತೆಗೆ 2.05 ಕೂಡಬೇಕು. ಸೊ 2.05 ಪ್ಲಸ್ 3.0199 ಸಂಕಲನ ಅಥವಾ ಕೂಡಿದರೆ ಸೊ 5.0699 ಬರುತ್ತೆ. ಸೊ ಅಲ್ಲಿಗೆ ಅತಿ ಹತ್ತಿರದ ಬೆಲೆ 5 ಆಗುತ್ತೆ. 5.0 ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಇದು 5 ಅಲ್ವಾ, ಇಲ್ಲಿ 6 ಇರುತ್ತೆ, ಇಲ್ಲಿ ಎಷ್ಟು? 5.5. ಹಾಗಾದರೆ ಇಲ್ಲಿ 1, 2, 3, 4, 5 ಅಂತ ಇಟ್ಕೊಳ್ಳೋಣ. ಹಾಗಾದರೆ ಇದು ಎಷ್ಟು ಅಂತ ಹೇಳಿದ್ರೆ 5.1. ಸೊ ಈಗ ಇಲ್ಲಿ 5.5 ಮಧ್ಯದಲ್ಲಿದೆ ಅಲ್ಲ, 5.5 ಈ ಕಡೆ ಇಷ್ಟು ಬಂದರೆ ಅದನ್ನು ನಾವು ಹತ್ತಿರದ ಬೆಲೆ 6 ಅಂತ ತಗೋತೀವಿ. 5.5 ಕೆಳಗಡೆ ಇದ್ದರೆ ನಂಬರ್ಸ್ ಸಂಖ್ಯೆಗಳು ಕೆಳಗಿದ್ದರೆ ಅದನ್ನು ಹತ್ತಿರದ ಬೆಲೆ 5 ಅಂತ ಕನ್ಸಿಡರ್ ಮಾಡಬೇಕು, ಗೊತ್ತಾಯ್ತಲ್ಲ? 5 ಅಂತ ತಗೋಬೇಕು. ಅಲ್ಲಿಗೆ 5.0699 ಅಂತ ಹೇಳಿದ್ರೆ ಈ 5 ಮತ್ತು 5.1 ಈ 5 ಮತ್ತು 5.1 ಮಧ್ಯೆ ಬರುತ್ತೆ, ಇಲ್ಲೆಲ್ಲೋ ಬರುತ್ತೆ, ಗೊತ್ತಾಯ್ತಲ್ಲ? 5.0699 ಅಂತ. ಸೊ ಅಲ್ಲಿಗೆ ಅತಿ ಹತ್ತಿರದ ಬೆಲೆ ಯಾವುದು? 5, ಗೊತ್ತಾಯ್ತಲ್ಲ? ಸೊ 5 ಅಂತ ಬರೀಬೇಕು, ಅಲ್ಲಿಗೆ ಉತ್ತರ 5. ಓಕೆ, ಥ್ಯಾಂಕ್ ಯು ಸೋ ಮಚ್.